ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಇದೀಗ ರಾಜ್ಯಾದ್ಯಂತ ಅಬ್ಬರದ ಮಳೆಯಿಂದಾಗಿ ಸಾಕಷ್ಟು ಮನೆಗಳಿಗೆ ಹಾನಿಯಾಗಿದೆ. ಈ ರೀತಿ ಹಾನಿಯಾದಂತಹ ಮನೆಗಳಿಗೆ ಪರಿಹಾರ ಘೋಷಿಸೋದು ಸಹಜ. ಆದರೆ ಅನಧಿಕೃತವಾಗಿ ಮಳೆಗಳು ಬಿದ್ದರೂ ಕೂಡ ಅಂಥವರಿಗೂ ಕೂಡ 1.25 ಲಕ್ಷ ರೂಪಾಯಿಯಷ್ಟು ಪರಿಹಾರವನ್ನು ಕೊಡಲಾಗುತ್ತೆ ಅಂತ ಸಚಿವ ಮಧು ಬಂಗಾರಪ್ಪನವರು ಘೋಷಣೆ ಮಾಡಿದ್ದಾರೆ. ಅಸಲಿಗೆ ಏನು ಹೇಳಿಕೊಟ್ಟಿದ್ದಾರೆ? ಈ ತರಹದ ಘೋಷಣೆ ನಿಜಕ್ಕೂ ಅಪಾಯಕಾರಿ ಅಂತ ಅನಿಸೋದಿಲ್ವ? ಯಾಕಂದರೆ ಇಲ್ಲಿ ಎಂಥವ್ರು ಬೇಕಾದರೂ ಮುಂದೆ ಬಂದು ನಮಗೂ ಪರಿಹಾರ ಕೊಡಿ ಅಂತ ಅಕ್ರಮವಾಗಿ ಕೇಳಬಹುದು. ಹಾಗಾಗಿ ನಿಜಕ್ಕೂ ಅಸಲಿಯತ್ತೇನಿದೆ ಈ ಸುದ್ದಿಯಲ್ಲಿ ನೋಡೋಣ. ಮಳೆಗೆ ಹಾನಿಯಾದ ಅನಧಿಕೃತ ಮನೆಗಳಿಗೂ ಪರಿಹಾರ. ಸಚಿವ ಮಧು ಬಂಗಾರಪ್ಪ ಹೇಳಿದ್ದೇನು? ನಂಬಲು ಅಸಾಧ್ಯವಾದ ಹೇಳಿಕೆ ಕೊಟ್ಟ ಸಚಿವರು. ಕಳೆದ ಬಾರಿ ಪರಿಹಾರ ಸಿಗುತ್ತೆ ಎಂಬ ದುರುದ್ದೇಶದಿಂದ ಮನೆಯನ್ನ ಕೆಡವಿರುವುದು ಗೊತ್ತೇ ಇದೆ. ಪ್ರಭಾವ ಬಳಸಿ ಹಣ ಪಡೆದರೂ ಕೂಡ ಅದು ಅವರ ಕೈ ಸೇರಿತ್ತು. ಆದರೆ ಈ ಬಾರಿ ಹಾಗಾಗದು ಅಂತ ಎಜುಕೇಷನ್ ಮಿನಿಸ್ಟರ್ದು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಭರವಸೆಯನ್ನು ನೀಡಿದ್ದಾರೆ. ಜೊತೆಗೆ ಅಧಿಕೃತವಲ್ಲದ ಮನೆಗಳಿಗೆ ಹಾನಿಯಾದರೂ ಪರಿಹಾರ ನೀಡುವುದಾಗಿ ಹೇಳಿದ್ದಾರೆ. ಮಳೆಯಿಂದಾಗಿ ಅನಧಿಕೃತ ಮನೆಗಳು ಬಿದ್ದರೂ ಕೂಡ 1.25 ಲಕ್ಷ ರೂಪಾಯಿಯಷ್ಟು ಪರಿಹಾರ ಕೊಡ್ತೇವೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಘೋಷಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದಂತಹ ಅವರು, ಕಳೆದ ಬಾರಿ 5 ಲಕ್ಷ ರೂಪಾಯಿ ಪರಿಹಾರ ಕೊಡುತ್ತಾರೆ ಅಂತ ಅವರೇ ತಮ್ಮ ಮನೆಗಳನ್ನು ಕೆಡವಿಕೊಂಡ್ರು. ಕಳೆದ ಬಾರಿ ಪ್ರಭಾವ ಇದ್ದವರು 5 ಲಕ್ಷ ರೂಪಾಯಿಯನ್ನು ಪಡೆದುಕೊಂಡಿದ್ರು. ಇನ್ನುಳಿದವರು 1 ಲಕ್ಷಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು. ಆದರೆ ಈ ಬಾರಿ ಮನೆ ಬಿದ್ದವರಿಗೆ ಪೂರ್ತಿ ಮನೆ ಕಟ್ಟಿಕೊಡುವ ಕೆಲಸ ಸರ್ಕಾರ ಮಾಡುತ್ತೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಇದೀಗ ಮತ್ತೊಂದು ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಸುದ್ದಿಗಳನ್ನು ನೋಡೋಣ.